ಡಿಕೆ ಶಿವಕುಮಾರ್ ಅವರ ಎಜುಕೇಶನ್ ಇನ್ಸ್ಟಿಟ್ಯೂಟ್ ಮೇಲೆ ಸಿಪ ಮಾಡ್ತಾ ಇದ್ದಾರೆ ಎಲ್ಲೋ ಒಂದ ಕಡೆ ರಾಜಕೀಯಕ್ಕೋಸ್ಕರ ಈ ರೀತಿಯಾಗಿ ಅಧಿಕಾರವನ್ನು ಬಳಸ್ಕೊಂಡ್ತಾ ಇದ್ದಾರೆ ಅಂದ್ರೆ ರಾಷ್ಟ್ರೀಯ ತನಿಖಾ ಸಂಸ್ಥೆಗಳನ್ನ ಬಳಸ್ಕೊಂಡ್ತಾ ಇದ್ದಾರೆ ಅಂತ ಹೇಳಿ ಆರೋಪ ಮಾಡ್ತಿದ್ದಾರೆ ಈಗ ಅವರಿಗೆ ಬಾಂಬ್ ಹಿಡ್ಕೊಂಡು ಹೋಗುವವನು ನಿರಪರಾಧಿಯಾಗಿ ಕಾಣ್ತಾನೆ ಸರ್ ಒಂದು ಸ್ವಾಯತ್ತ ಸಂಸ್ಥೆ ಆಗಿರತಕ್ಕಂತ ಸಿಬಿಐ ಅಪರಾಧಿಯಾಗಿ ಕಾಣುತ್ತೆ ಇವರ ದೃಷ್ಟಿಯಲ್ಲಿ ಭಯೋತ್ಪಾದಕ ನಿರಪರಾಧಿ ಒಂದು ತನಿಖಾ ಸಂಸ್ಥೆ ಅಪರಾಧ ಮಾಡ್ತಾ ಇದೆ ಅಂತ ಅಲ್ಲಿಗೆ ಗೊತ್ತಾಗುತ್ತಲ್ಲ ತನಿಖಾ ಸಂಸ್ಥೆ ಸಜ್ಜನರಿಗೆ ಏನು ಮಾಡಲ್ಲ ಅಕ್ರಮ ಹಣ ಇಲ್ಲದೆ ಇದ್ದರೆ ಏನು ತೊಂದರೆ ಆಗಲ್ಲ ಯಾರಿಗೆ ಏನು ತೊಂದರೆ ಆಗುತ್ತೆ ಅಕ್ರಮ ಹಣ ಇಲ್ಲದೆ ಇದ್ದರೆ ಅಕ್ರಮ ಹಣ ಇದ್ದವರಿಗೆ ಅಕ್ರಮ ಆಸ್ತಿ ಇದ್ದವರು ಅವರು ಮಾತ್ರ ಭಯಪಡಬೇಕು ಡಿಕೆ ಶಿವಕುಮಾರ್ರು ಅದು ಯಾವುದು ಇಲ್ಲ ಅಂದ್ರೆ ಯಾಕೆ ಇದ್ದಿರಬೇಕು ಕಾಂಗ್ರೆಸ್ನವರು ಅದು ಯಾಕೂ ಇಲ್ಲ ಅದು ಯಾವುದು ಇಲ್ಲ ಅಂದ್ರೆ ಅದು ಯಾಕೆ ಇದ್ದಿರಬೇಕು ಎದರೋದು ಏನಿದೆ ಈಗ ಸಿಬಿಐ ರೈಡ್ ಮಾಡಿದ್ರೆ ಸಿಬಿಐ ನವರು ಏನು ಬಾಂಬ್ ತಗೊಂಡು ಹೋಗಿದ್ದಾರೆ ಇವರಿಗೆ ಬಾಂಬ್ ತಗೊಂಡು ಹೋಗಿರೋರ ಬಗ್ಗೆ ಪ್ರೀತಿ ಸಿಬಿಐ ಮೇಲೆ ದ್ವೇಷ ಸಿಬಿಐ ಸರ್ಕಾರ ಒಂದು ಸ್ವಾಯತ್ತ ಸಂಸ್ಥೆ ಅದರ ಬಗ್ಗೆ ಸಜ್ಜನರು ಯಾರು ಭಯಪಡಬೇಕಾದ ಅವಶ್ಯಕತೆ ಇಲ್ಲ ಅವರಿಗೆ ಭಯ ಇರಬೇಕಾಗಿದ್ದು ಬಾಂಬ್ ಇಡೋರ ಬಗ್ಗೆ ಉಲ್ಟಾ ಆಗಿಬಿಡಿದೆ ಕೇಸ್ ಬಾಂಬ್ ಇಡೋರ ಬಗ್ಗೆ ಪ್ರೀತಿ ಸರ್ಕಾರಿ ಏಜೆನ್ಸಿ ಅಥವಾ ಸ್ವಾಯತ್ತ ತನಿಖಾ ಸಂಸ್ಥೆಗಳ ಬಗ್ಗೆ ಭೀತಿ ಸ್ವಾಯತ್ತ ತನಿಖಾ ಸಂಸ್ಥೆಗಳು ಈಗಾಗಲೇ ಬಿಜೆಪಿಯ ಕೈಗೊಂಬೆ ಆಗಿದವೆ ಸ್ವತಂತ್ರ ಸಂಸ್ಥೆ ಉಳ್ಕೊಂಡಿಲ್ಲ ಅಂತ ಹೇಳಿ ಹಂಗಂತ ಯಾರು ಹೇಳೋದು ಕಾಂಗ್ರೆಸ್ನವರು ಹೇಳೋದು ಅವರನ್ನು ಕೇಳಿ ಕಾಂಗ್ರೆಸ್ನ ಎಷ್ಟು ಜನ ಶಾಸಕರಿದ್ದಾರೆ ಎಷ್ಟು ಜನ ಸದಸ್ಯರಿದ್ದಾರೆ ಎಷ್ಟು ಜನ ನಾಯಕರಿದ್ದಾರೆ ಎಷ್ಟು ಜನರ ಮೇಲೆ ರೈಡ್ ಆಗಿದೆ ಮತ್ತು ಅಕ್ರಮವಲ್ಲದೆ ಇರೋದನ್ನ ಯಾವ ಸಂಸ್ಥೆ ಬಂದು ಏನು ಮಾಡಕಾಗುತ್ತೆ ಅಕ್ರಮ ಇದ್ದರೆ ಮಾತ್ರ ಭಯ ಬಿಳಬೇಕು ಭ್ರಷ್ಟಾಚಾರ ಮಾಡಿದವರು ಮಾತ್ರ ಭಯ ಬಿಳಬೇಕು ಅದಿಲ್ಲದೆ ಇದ್ದರೆ ಯಾಕೆ ಭಯ ಬಿಳಬೇಕು ಏನು ಮಾಡ್ತಾರೆ ಅವರು ಈಗ ನಿಮ್ಮ ಮನೆಗಳ ಮೇಲೆ ರೈಡ್ ಮಾಡ್ತಾರೆ ಅಂತ ಇಟ್ಕೊಳ್ಳಿ ನಿಮ್ಮ ಕ್ಯಾಮ್ರಾ ತಗೊಂಡು ಹೋಗೋ ಬ್ಯಾಗು ಅದು ಬಿಟ್ಟು ಇನ್ನೇನು ಸಿಗುತ್ತೆ ಹೌದಾನೆ ಈಗ ಪಾರೆಸ್ಟ್ನವರು ರೈಡ್ ಮಾಡಿದ್ರೆ ಯಾರು ಹೆದರಬೇಕು ಯಾರೋ ಗಂಧ ಯಾರೋ ವನ್ಯಜೀವಿಗಳನ್ನು ಹತ್ಯೆ ಮಾಡೋನು ಅವನು ಮಾತ್ರ ಹೆದರಬೇಕು ಉಳಿದವ್ರು ಯಾಕೆ ಹೆದರಬೇಕು ಏನು ಮಾಡ್ತಾರೆ ಅವರು ಮುಚ್ಚಿಡಲಕ್ಕೋಸ್ಕರ ಈ ರೀತಿಯ ಬಿಜೆಪಿ ಮೇಲೆ ಆರೋಪ ಮಾಡ್ತೀರಾ ನೀವು ಅವ್ರಿಗೆ ಕೇಳಿ ನೀವು ನೂರಕ್ಕೆ ನೂರು ಸರಿ ಇದ್ದೀರಂದ್ರಪ್ಪ ಅಂತ ಕೇಳಿ ಸರಿ ಇದ್ದೀವಿ ಅಂದರೆ ಯಾಕೆ ಹೆದರ್ತೀರ್ರಿ ಅಂತ ಕೇಳಿ ನೂರು ಜನ ಸಿಬಿಐ ಬರಲಿ ಸಿ ಬಿ ಐಗಿಂತ ಮೇಲ್ವಿದ್ದರು ಬರಲಿ ಏನು ಮಾಡ್ತಾರೆ ಇವರೆಲ್ಲ ಸರಿ ಇದ್ದರೆ ಅವ್ರು ಏನು ಮಾಡ್ತಾರೆ ಏನು ಮಾಡಬಲ್ಲರು ಏನಾರು ಮಾಡೋಕ್ಕಾಗತ್ತಾ ಹಾಗಿದ್ದಾಗ ಹೆದರದೆ ಯಾಕೆ ಹೆದರಬೇಕು ಹೆದರ್ತಾ ಇರೋ ಉದ್ದೇಶ ಏನು ಅವರೆಲ್ಲ ಸರಿ ಇದ್ದಾರೆ ಅಂತಲೇ ಅಂದ್ಕೊಳ್ಳೋಣ ಯಾಕೆ ಹೆದರಬೇಕು ಏನು ಮಾಡ್ತಾರೆ ಸಿ ಬಿ ಐನವರು ಜಾಸ್ತಿ ಆಗಿದೆ ಕ್ಯಾಬಿನೆಟ್ ವಿಚಾರವಾಗಿ ಅಸೆಂಬ್ಲಿಗೂ ಕೂಡ ದೂರವಾಗಿದ್ದಾರೆ ಈಶ್ವರಪ್ಪ ಕೂಡ ಇಬ್ಬರು ನಮ್ಮ ಪಾರ್ಟಿ ನಾಯಕರು ನಾನು ಸಾರ್ವಜನಿಕ ವೇದಿಕೆಯಲ್ಲಿ ಚರ್ಚೆ ಮಾಡೋದು ಸೂಕ್ತ ಆಗಲ್ಲ